ನಮಸ್ಕಾರ ನಮ್ಮದು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿಭಾಗದಲ್ಲಿ ಇರತಕ್ಕಂತ ಒಂದು ಸರ್ಕಾರಿ ಪ್ರೌಢಶಾಲೆ ಇದೊಂದು ಕನ್ನಡ ಮಾಧ್ಯಮದ ಪ್ರೌಢಶಾಲೆಯಾಗಿದ್ದು ನಾವು ನಮ್ಮ ಶಾಲೆಯಲ್ಲಿ 8 ರಿಂದ 10ನೇ ತರಗತಿಯ ಎಲ್ಲ ಮಕ್ಕಳಿಗೂ ರಚನಾತ್ಮಕ ತರಗತಿಗಳನ್ನು ಮಾಡ್ತಾ ಇದೀವಿ ಭಾಷೆಗಳು ಬಂದಾಗ ಲ್ಯಾಂಗ್ವೇಜ್ ಗೇಮ್ಸ್ ಅಂದ್ರೆ ಭಾಷಾ ಆಟಗಳು ಗಣಿತ ಬಂದಾಗ ಗಣಿತದಲ್ಲಿ ಚಟುವಟಿಕೆಗಳ ಮೂಲಕವಾಗಿ ಗಣಿತನ್ನ ಮತ್ತು ಸೋಶಿಯಲ್ ಸೈನ್ಸ್ ಸೈನ್ಸ್ ಮತ್ತೆ ಫಿಸಿಕಲ್ ಎಜುಕೇಶನ್ ಎಲ್ಲವೂ ಕೂಡ ಕ್ರಿಯಾಕಲಾಪಗಳ ಮೂಲಕವಾಗಿನೇ ನಾವು ಪಾಠಗಳನ್ನು ಮಾಡಿ ಮಕ್ಕಳಿಗೆ ತಿಳಿಯುವ ಹಾಗೆ ಸರಳವಾಗಿರತಕ್ಕಂತ ಒಂದು ಪದ್ಧತಿಯಲ್ಲಿ ಮಕ್ಕಳಿಗೆ ಪಾಠ ಪ್ರವಚನಗಳನ್ನು ಮಾಡ್ತಾ ಇದೀವಿ ನಮ್ಮದೊಂದು ಗಡಿನಾಡದಲ್ಲಿ ಇರತಕ್ಕಂತ ಹೆಮ್ಮೆಯ ಪ್ರೌಢಶಾಲೆ ಅಂತ ನಾವೆಲ್ಲ ಮೆಚ್ಚುಗೆಯಿಂದ ಹೇಳಬಹುದು ಕವಿ ಹಾಗೂ ಅವರ ಇದು ನಾಣ್ಯಗಳ ಸಂಗ್ರಹ ನಮ್ಮೂರಿನಲ್ಲಿ ದೊರಕಿರುವ ನಾಣ್ಯಗಳ ಸಂಗ್ರಹ ನಮ್ಮೂರಿನ ಅಕ್ಷರಿಗರು ಬಂಗಾರ ಯುಗ ತಟ್ಟೆ ಇಪ್ಪತ್ತಾರು ವರ್ಷಗಳ ಹಿಂದೆಯ ಸ್ಥಾಪನೆಯಾದಂಥ ಒಂದು ಸರ್ಕಾರಿ ಪ್ರೌಢಶಾಲೆ ಬಹುಶಃ ಗ್ರಾಮೀಣ ಮಟ್ಟದಲ್ಲಿದ್ದರೂ ಪುಟ್ಟ ಹಳ್ಳಿಯಲ್ಲಿ ಸ್ಥಾಪನೆಗೊಂಡಿದ್ದರೂ ಸಹಿತ ಇದು ಇಟ್ಟ ಹೆಜ್ಜೆ ಮಾತ್ರ ದಿಟ್ಟವಾದದ್ದು ಇದು ಬೀರಿದ ಪ್ರಭಾವ ಮಾತ್ರ ದಟ್ಟವಾದದ್ದು ನಮ್ಮಲ್ಲಿ ಸೀಮಿತ ಸಂಪನ್ಮೂಲ ಇದೆ ಅದರಲ್ಲಿ ಶಿಕ್ಷಕರು ಇಂಗ್ಲೀಷು ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರ ಕೊರತೆ ಇದ್ದರೂ ಸಹಿತ ನಮಗೆ ಸಾಧಿಸಬೇಕಾದದ್ದನ್ನು ಸಾಧಿಸಿದ್ದೇವೆ ಎನ್ನುವ ತೃಪ್ತಿ ನಮಗಿದೆ ಶಾಲೆಯ ಗ್ರಂಥಾಲಯದಲ್ಲಿ 3000ಕ್ಕಿಂತ ಅಧಿಕ ಪುಸ್ತಕಗಳಿದ್ದು ನಾವು ವಾರಕ್ಕೊಮ್ಮೆ ಒಂದು ಪುಸ್ತಕವನ್ನು ಓದಿ ಲೇಖಕರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸುಸಜ್ಜಿತ ವಿಜ್ಞಾನ ಪ್ರಯೋಗಾಲಯವಿದ್ದು ಪ್ರಯೋಗಾಲಯದ ಉಪಕರಣಗಳನ್ನು ಮಕ್ಕಳು ಸ್ವತಃ ಬಳಸುತ್ತಾರೆ ಅವರೇ ಪ್ರಯೋಗ ಮಾಡುತ್ತಾರೆ ಅಲ್ಲದೇ ಅವರೇ ಸ್ವತಃ ಪಾಠಕ್ಕೆ ಬೇಕಾಗಿರ್ತಕ್ಕಂಥ ಕಲಿಕಾ ಉಪಕರಣಗಳನ್ನು ತಯಾರಿಸುತ್ತಾರೆ ಅವರ ಹಸನ್ಮುಖಿಗಳು ಸದಾ ನಗುಮುಖಿಗಳು ಪ್ರಯತ್ನಮುಖಿಗಳು ಪರಿಶ್ರಮವಾದಿಗಳು ಅವರ ಸತತ ಪ್ರಯತ್ನದಿಂದ ಬಹುಶಃ ನಮ್ಮ ಶಾಲೆ ಈ ಮಟ್ಟಕ್ಕೆ ಬಂದು ನಿಂತಿದೆ ಅದರ ಜೊತೆಗೇ ಊರಿನವರ ಸಹಕಾರ ವಿದ್ಯಾರ್ಥಿಗಳ ಸಹಕಾರ ಬಹಳ ಅತ್ಯದ್ಭುತ ಇತ್ತು ನಾವು 4 ಜನ ಶಿಕ್ಷಕರು ಜಿಲ್ಲಾ ಮಟ್ಟದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯ ಮಾಡ್ತಾ ಇದ್ದೇವೆ ಅವರೆಲ್ಲರ ಪ್ರಯತ್ನದಿಂದ ಇನ್ನೂ ಈ ಶಾಲೆ ಪ್ರಸ್ತನವನ್ನು ರೂಢಿಸಿಕೊಂಡು ಯಾರೂ ಏರಲಾರದ ಎತ್ತರಕ್ಕೆ ಏರುವ ಪ್ರಯತ್ನದಲ್ಲಿ ನಾವು ತೊಡಗಿದ್ದೇವೆ
ಸದರಿ ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ಮಕ್ಕಳಿಗೆ ವಾಟ್ಸ್ಆಪ್ ಗುಂಪುಗಳನ್ನು ಮಾಡಿಕೊಂಡು ಜೂಮ್ ಮೀಟಿಂಗ್ ಮೂಲಕ ಮಕ್ಕಳಿಗೆ ತಂತ್ರಜ್ಞಾನ ಆಧಾರಿತವಾಗಿ ಬೋಧನೆ ಮಾಡುತ್ತಿದ್ದಾರೆ ಮತ್ತು ಎಲ್ಲ ವಿಷಯಗಳಲ್ಲೂ ಸಹಿತ ಕಲಿಕಾ ಉಪಕರಣಗಳನ್ನು ಬಳಸಿಕೊಂಡು ಅತ್ಯುತ್ತಮವಾಗಿ ಬೋಧನೆಯನ್ನು ಮಾಡುತ್ತಿದ್ದಾರೆ।